ನನ್ನ ಹತ್ರ ತುಂಬ ಜನ ಬರ್ತಾರೆ ನನಗೆ ಮೆಮೊರಿ ಪವರ್ ಇಲ್ಲ ಟೆನ್ಷನ್ ಆಗ್ತಾಯಿದೆ ಭಯ ಸ್ಟಾರ್ಟ್ ಆಗಿದೆ ಲೈಫಿನ ಫ್ಯೂಚರ್ನ ಬಗ್ಗೆ ಟೆನ್ಷನ್ ಆಗ್ತಾ ಉಂಟು ಕೆಲವರು ಹೇಳ್ತಾರೆ ನನಗೆ ಲೈಫ್ ಬೋರಿಂಗ್ ಆಗ್ತಾಯಿದೆ ಸುಮ್ಮನೆ ಬದುಕ್ತಿದ್ದೇನೆ ಏನು ರಸ ಇಲ್ಲ ಜೀವನದಲ್ಲಿ ಕೆಲವರು ವೃದ್ಧಾಪ್ಯದಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ ಏನು ಮಾಡೋದು ಗೊತ್ತಾಗ್ತಿರೋದಿಲ್ಲ ಕೆಲವರು ಹೇಳ್ತಾರೆ ನನ್ನ ಮೆಮೊರಿ ಪವರ್ ಹೊರಟೋಗಿದೆ ಈ ರೀತಿ ಎಲ್ಲ ಒಬ್ಬೊಬ್ಬರು ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ ಯಾಕೆ ನಾವು ಯೋಚನೆ ಮಾಡಬೇಕು ನಮ್ಮ ಇಷ್ಟೆಲ್ಲ ಮುಂದುವರಿದು ಕೂಡ ಇಷ್ಟೆಲ್ಲ ಫೆಸಿಲಿಟಿದ್ದು ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಮೈಂಡ್ ಯಾಕೆ ಈ ರೀತಿ ರಿವೋಲ್ಟ್ ಮಾಡ್ತಾ ಇದೆ ಯಾಕೆ ಅಂಥೇಳಿದರೆ ಒಂದು ಗಾದೆ ಇದೆ ಕೆಲಸವಿಲ್ಲದ ತಲೆ ಸೈತಾನನ ಮನೆ ಅಂತ ಯಾವ ಮನಸ್ಸಿಗೆ ಕೆಲಸ ಇಲ್ವಾ ಅಲ್ಲಿ ಸೈತಾನನ ಮನೆ ಸೈತಾನ ಅಂತ ಹೇಳಿದರೆ ಅಲ್ಲಿ ದುಷ್ಟ ಆಲೋಚನೆಗಳೆಲ್ಲ ಉಟ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಲಸ ಇಲ್ಲದಿದ್ದರೆ ಒಬ್ಬ ಮನುಷ್ಯನಿಗೆ ಒಂದು ಭೂತ ಸಿಕ್ಕಿತಂತೆ ದಾರಿಯಲ್ಲಿ ಅದು ಹೇಳಿತಂತೆ ನೀನು ನನ್ನನ್ನು ಕರ್ಕೊಂಡು ಹೋಗು ನಾನು ನೀನು ಏನು ಕೆಲಸ ಹೇಳಿದರೆ ಕೂಡ ಮಾಡ್ತೇನೆ ಬಟ್ ನನಗೆ ಕೆಲಸ ಕೊಡಬೇಕು ಕೆಲಸ ಕೊಡೋದಿದ್ರೆ ನಾನು ನಿನ್ನನ್ನೇ ತಿಂತೇನೆ ಅಂತ ಇದು ಹೇಳಿತಂತೆ ಭೂತ ನನಗೆ ಕೆಲಸ ಕೊಡು ಇವ ಏನು ಮಾಡಿದ ಬಟ್ಟೆ ಒಗಿಲಿ ಕೇಳಿದ ಅದು ಐದು ನಿಮಿಷದಲ್ಲಿ ಬಟ್ಟೆ ಒಗೆದು ಇಸ್ತ್ರಿ ಮಾಡಿ ಎಲ್ಲ ವಾಪಸ್ಸು ತಂದು ಕೊಡ್ತು ಓಕೆ ಪಾತ್ರೆದೊಳಲಿ ಕೇಳಿದ ಅದು ಕೂಡ ಐದು ನಿಮಿಷದಲ್ಲಿ ಆಯಿತು ಮನೆ ಗುಡಿಸ್ಲಿಕ್ಕೆ ಕೇಳಿದ ಅದು ಕೂಡ ಆಯಿತು ಎಲ್ಲ ಕೆಲಸ ಮಾಡಿಸಿದ ಎಲ್ಲ ಆಯಿತು ಮಾತ್ರ ಎ ಪುನಃ ಬಂದು ಕೇಳಿತು ನನಗೆ ಕೆಲಸ ಕೊಡು ಅಂತ ನೀವು ಹೇಳಿದ ನನಗೆ ಒಂದು ದೊಡ್ಡ ಮನೆ ಕಟ್ಟಿಕೊಡು ಐದು ನಿಮಿಷದಲ್ಲಿ ದೊಡ್ಡ ಮನೆ ಕಟ್ಟಿಕೊಟ್ಟಿತ್ತು ಕಾರ್ ಕೇಳಿದ ಹತ್ತು ಇಪ್ಪತ್ತು ಕಾರ್ ತಂದು ನಿಲ್ಲಿಸ್ತು ಹೆಂಡತಿ ಬೇಕಂತ ಹೇಳಿದ ಹೆಂಡತಿಯನ್ನು ತಂದು ನಿಲ್ಲಿಸ್ತು ಎಲ್ಲ ಆಯಿತು ಮನುಷ್ಯನಿಗೆ ಇನ್ನೇನಿದೆ ಕೇಳಲಿಕ್ಕೆ ಇವನಿಗೆ ಏನು ಮಾಡೋದು ಗೊತ್ತಾಗಲಿಲ್ಲ ಕೆಲಸ ಕೊಡೋದಿದ್ರೆ ಅದು ತಿಂತದೆ ಏನು ಕೆಲಸ ಕೊಡೋದು ಅದಕ್ಕೆ ಇವ ಒಂದು ಗುರುವಿನ ಹತ್ರ ಓಡ್ಕೊಂಡು ಹೋದಂತೆ ಗುರು ಹೇಳಿದಂತೆ ಒಂದು ಕೋಲನ್ನು ಭೂಮಿಯಲ್ಲಿ ನಿಲ್ಲಿಸಿದಂತೆ ಗುರು ನಿಲ್ಲಿಸಿ ಹೇಳಿದಂತೆ ಭೂತದ ಹತ್ರ ನೀನು ಇದನ್ನು ಹತ್ತಬೇಕು ಇಳಿಬೇಕು ಹತ್ತಬೇಕು ಇಳಿಬೇಕು ಹತ್ತಬೇಕು ಇಳಿಬೇಕು ಇದೇ ಕೆಲಸ ನಿಂದು ನಾನು ಬೇರೆ ಕೆಲಸ ಹೇಳುವವರೆಗೆ ನೀನು ಅದೇ ಕೆಲಸ ಮಾಡಬೇಕಂತ ಅರ್ಥ ಅಂತ ಅಂತೇಳಿದರೆ ಈ ಭೂತ ಯಾವುದಂತೇಳಿದರೆ ನಮ್ಮ ಮನಸ್ಸು ಇದಕ್ಕೆ ನಾವು ಏನಾದರೂ ಕೆಲಸ ಕೊಡಬೇಕು ಕೆಲಸ ಕೊಡದಿದ್ದರೆ ಅದು ನಮ್ಮನ್ನು ತಿಳ್ತದೆ ಬಿಜಿ ಇಡಬೇಕು ಅದನ್ನು ಕೆಲವರೆಲ್ಲ ಹೇಳ್ತಾರೆ ನಮಗೆ ವಿಜುವಲೈಝೇಷನ್ ಮಾಡಲಿಕ್ಕೆ ಆಗುದಿಲ್ಲ ನಾವು ಯಾವುದಾದ್ರು ವಿಜ್ವಲೈಸನ್ ಮಾಡಲಿಕ್ಕೆ ಕೇಳಿದರೆ ನಮಗೆ ವಿಜ್ವಲೈಸೇಷನ್ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ನಮ್ಮ ಫ್ರಂಟಲ್ಲೊ ಬ್ಲಾಕ್ ಆಗ್ತದೆ ಹೇಗೆ ಬ್ಲಾಕ್ ಆಗ್ತದೆ ಅಂತೇಳಿದರೆ ಅತಿ ಬುದ್ಧಿವಂತಿಕೆ ಮಾಡಿ ಯೋಚನೆ ಮಾಡಿ ಅಥವಾ ಯಾವತ್ತೂ ಟಿ ವಿಯಲ್ಲಿರೋರು ಇದನ್ನು ನೋಡಿ ಈಗ ನಮಗೆ ಕ್ಯಾಲ್ಕುಲೇಟ್ರ್ ಯೂಸ್ ಮಾಡಿ 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 ಟೂ ಪ್ಲಸ್ ಟೂ ಅಂತ ಹೇಳಿದರೆ ಕೂಡ ನಮ್ಮ ಕೈ ಕ್ಯಾಲ್ಕುಲೇಟರ್ಗೆ ಹೋಗ್ತದೆ ಮೊದಲು ನಾವು ಲಕ್ಷಾಂತರ ಲೆಕ್ಕವನ್ನೆಲ್ಲ ತಲೆಯಲ್ಲೇ ಮಾಡ್ತಾ ಇರಲಿಲ್ವಾ ಯಾವುದು ನಾವು ಯೂಸ್ ಮಾಡೋದಿಲ್ವೋ ಆ ಶಕ್ತಿ ನಮ್ಮಿಂದ ಹೊರಟು ಹೋಗ್ತದೆ ಅದೇ ರೀತಿ ಏನಾಗಿದೆ ಅಂತ ಹೇಳಿದರೆ ಈ ಯೋಚನೆ ಮಾಡೋ ಶಕ್ತಿ ಈ ಕಲ್ಪನೆ ಮಾಡೋ ಶಕ್ತಿ ಕಲ್ಪವೃಕ್ಷ ಅಂತೇಳಿದರೆ ಅದೇ ನಮ್ಮ ಕಲ್ಪನೆಯ ಶಕ್ತಿ ಉಂಟಲ್ಲ ಅದು ಕಲ್ಪವೃಕ್ಷ ಸ್ವರ್ಗದಲ್ಲಿದೆ ಅಂತೇಳಿದರೆ ಯಾವುದು ಕೇಳಿದರೂ ಕೊಡ್ತದೆ ಅಂತೇಳಿದರೆ ನಮ್ಮ ಕಲ್ಪನೆ ಅಂದರೆ ನಾವು ಈಗ ಥಿಯರಿ ಆಫ್ ಅಟ್ರಾಕ್ಷನ್ ಎಲ್ಲ ಲಾಸ್ ಆಫ್ ಅಟ್ರಾಕ್ಷನ್ ಎಲ್ಲ ವರ್ಕ್ ಮಾಡೋದು ಕಲ್ಪನೆಯಿಂದ ನಮಗೆ ಆ ಕಲ್ಪನಾ ಶಕ್ತಿ ಇರಬೇಕು ಈಗ ಮೊದಲೆಲ್ಲ ಹೇಗಿತ್ತು ಗೊತ್ತಾ ಮಕ್ಕಳಿಗೆಲ್ಲ ಮೊದಲು ಅಂತೇಳಿದರೆ ನಾವು ಚಿಕ್ಕವರಿರುವಾಗೆಲ್ಲ ಅಜ್ಜಿಯಂದಿರು ಕಥೆ ಕತೆ ಹೇಳುವುದು ಮಲಗುವಾಗ ನಾವು ಕತೆ ಹೇಳ್ತಾ ಕೇಳ್ತಾ ಕೇಳ್ತಾ ಮಲಗ್ತಿದ್ದೆವು ಕತೆ ಕೇಳ್ತಾ ಕೇಳ್ತಾ ಮಲಗಿದಾಗ ಅಲ್ಲಿ ಬಂಗಾರದ ಕೂದಲಿನ ರಾಜಕುಮಾರಿ ಚಾಪೆಯಲ್ಲಿ ಹಾರುವುದು ಮಾಯಗಾತಿ ಮುದುಕಿ ಅವಳು ಕಸಬರಿಕೆಯನ್ನು ಇಟ್ಕೊಂಡು ಅದರಲ್ಲಿ ಹಾರ್ಕೊಂಡು ಹೋಗೋದು ಈ ಏಳು ದ್ವೀಪ ಏಳು ಕಡಲಿನ ಒಂದು ದ್ವೀಪ ಅಲ್ಲಿ ಒಂದು ರಾಕ್ಷಸನ ಆತ್ಮ ಅಕ್ಕಿಯ ಒಳಗಿರುವುದು ಆ ಅಕ್ಕಿಯನ್ನು ಕೊ ಏಳು ಅಕ್ಕಿಯನ್ನು ಒಮ್ಮೆಲೆ ಕೊಂದಾಗ ರಾಕ್ಷಸ ಆಯೋದು ಇಂಥದ್ದೆಲ್ಲ ಈ ಕಲ್ಪನೆ ಉಂಟಲ್ಲ ಫ್ಯಾಂಟ ಫ್ಯಾಂಟಸಿ ಅಂತ ಏನು ಹೇಳ್ತೇವೆ ಅದುಂಟಲ್ಲ ನಾವು ಅದನ್ನು ಕೇಳಿ ಕೇಳಿ ಮಲಗಿದಾಗ ನಮಗೆ ಅಂಥದ್ದೇ ಬ್ರೈನ್ ನಮ್ದು ಆ ಪಾರ್ಟ್ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನಮ್ಮಲ್ಲಿ ಏನಾದರೂ ಕ್ರಿಯೇಟಿವಿಟಿ ಮಾಡಲಿಕ್ಕೆ ಆಗೋದು ಕಲ್ಪನೆ ಮಾಡಲಿಕ್ಕೆ ಆಗೋದು ಕ್ರಿಯೇಟಿವಿಟಿ ಮಾಡಲಿಕ್ಕೆ ಆಗೋದು ಯೋಚನೆ ಮಾಡಲಿಕ್ಕೆ ಧ್ಯಾನದಲ್ಲಿ ಮುಂದುವರಿಲಿಕ್ಕೆ ಡೀಪ್ನೆಸ್ ಹೋಗಲಿಕ್ಕೆ ಎಲ್ಲ ವರ್ಕ್ ಮಾಡೋದು ಅದೇ ಅಂತೇಳಿದರೆ ಮನುಷ್ಯನ ಸರ್ವಾಂಗೀಣ ಪ್ರಗತಿಗೆ ಯಾವ ಯೂಸ್ ಆಗೋದು ಅಂತೇಳಿದರೆ ಕಲ್ಪನೆ ಕಲ್ಪನಾ ಶಕ್ತಿ ಅನ್ನೋದು ಆ ಕಲ್ಪನಾ ಶಕ್ತಿ ಹೊರಟು ಹೋಗ್ತದೆ ನೀವು ನೇರವಾಗಿ ವೀಡಿಯೋಸ್ ಇದ್ದರೆ ನೇರವಾಗಿ ಚಿತ್ರವನ್ನು ನೋಡ್ತಾ ಇದ್ರೆ ಯಾವುದನ್ನು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಫ್ರಂಟಲ್ಲ ಬ್ಲಾಕ್ ಆಗ್ತದೆ ಆಧ್ಯಾತ್ಮಿಕ ಶಕ್ತಿ ಕೂಡ ಎಲ್ಲ ನಿಂತೋಗ್ತದೆ ಸೊ ಇದನ್ನೆಲ್ಲ ಆ್ಯಕ್ಟಿವೇಟ್ ಮಾಡಿಕೊಳ್ಬೇಕಂತೇಳಿದರೆ ನಿಮ್ಮ ಅಂಗಾಂಗಗಳನ್ನು ನೀವು ಸರಿಯಾಗಿ ಸರಿಯಾಗಿಟ್ಕೊಳ್ಬೇಕಂತೇಳಿದರೆ ಈ ಮೊಬೈಲ್ನ ರೇಡಿಯೇಷನಿಂದ ದೂರ ಇಡಬೇಕಂತೇಳಿದರೆ ಈ ಟಿ ವಿ ಒ ಟಿ ಟಿ ಪ್ಲಾಟ್ಫಾರ್ಮು ಬಿಗ್ ಬಾಸ್ ಅದು ಇದರಿಂದ ಎಲ್ಲ ಈ ಕಸವನ್ನೆಲ್ಲ ನಮ್ಮ ತಲೆಯನ್ನು ಅವರು ಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತಾರೆ ಆಟೋಮೆಟಿಕಲ್ ನಮಗೆ ಈ ಸೋಷಿಯಲ್ ರೆಫರೆನ್ಸಿಂದ ನಮ್ಮ ಮೈಂಡ್ ಹಾಳಾಗೋದನ್ನು ಮತ್ತೆ ನಾವು ಅದನ್ನು ರೀಪ್ರೋಗ್ರಾಮಿಂಗ್ ಮಾಡಬೇಕು ಪ್ರಾಬ್ಲಮ್ ಬಂದಾಗ ಹೇಳ್ತೇವೆ ಅಷ್ಟು ಸುಲಭದಲ್ಲಿ ರೀಪ್ರೋಗ್ರಾಮಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ ಸೊ ಮೈನ್ ಏನಂತ ಹೇಳಿದರೆ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಳ್ಬೇಕು ನಾವು ಮರಳಿ ನಾವು ಹೋಗಬೇಕು ಅಂಥದ್ದಕ್ಕೆಲ್ಲ ನೋಡಿ ನಮ್ಮ ಹಿಂದಿನ ಗ್ರಂಥಗಳಲ್ಲೆಲ್ಲ ಎಷ್ಟು ಅದ್ಭುತವಾದ ವಿಷಯಗಳನ್ನೆಲ್ಲ ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ಅದನ್ನು ನೀವು ಅಧ್ಯಯನ ಮಾಡ್ತಾ ಬಟ್ ನಾವು ಅದನ್ನು ಬಿಟ್ಟೇ ಬಿಟ್ಟಿದ್ದೇವೆ ನಮಗೆ ಅದು ಗೊತ್ತೇ ಇಲ್ಲ ಅದು ಯಾವುದು ನಮಗೆ ಅಲ್ಲ ಅಂತಲೇ ಬಿಟ್ಟು ಬಿಟ್ಟಿದ್ದೇವೆ ಈಗ ಇನ್ನು ಹೊಸ ಹೊಸದ್ದು ಬರ್ತಾ ಇದೆ ಸಂಶೋಧನೆಗಳೆಲ್ಲ ಪುನಃ ನಾವು ಅಲ್ಲಿಗೆ ಹೋಗ್ಬೇಕಾಗ್ತದೆ ಈಗ ನೋಡಿ ಯಾವುದಕ್ಕೆ ಕೂಡ ಈ ವಸತಿಯನ್ನು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇದ್ದು ಮೈಂಡ್ ರಿಲೇಟೆಡ್ ಇಂಥದ್ದಕ್ಕೆಲ್ಲ ಈಗ ಹೆಚ್ಚು ಸ್ಪಿರಿಚುವಲ್ ರಿಲೇಟೆಡ್ ಇದಕ್ಕೆಲ್ಲ ಹೆಚ್ಚು ಯಂಗ್ಸ್ಟರ್ಸೇ ಬರ್ತಾ ಇದ್ದಾರೆ ಈ ನಿಮ್ಮ ಆಂಟಿಯರು ಓಲ್ಡ್ ಏಜಿನವರೆಲ್ಲ ಇದೆ ದೇವಸ್ಥಾನ ಮತ್ತು ಪುರಾಣ ಇದೆ ಸ್ಪಿರಿಚುವಲಿಟಿಯಲ್ಲಿ ಅಥವಾ ಧ್ಯಾನದಲ್ಲಿ ಇದಕ್ಕೆಲ್ಲ ಬರ್ತಾ ಇದ್ದಾರೆ ಯಂಗ್ಸ್ಟರ್ಸ್ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅದು ಗೊತ್ತಾಗಿದೆ ಅದರ ರಿಸಲ್ಟ್ ಗೊತ್ತಾಗಿದೆ ಅದು ಹೇಗೆ ವರ್ಕ್ ಮಾಡ್ತದೆ ಗೊತ್ತಾಗಿದೆ ನೋಡಿ ಈಗ ಸುಡೋಕು ಅದು ಇದೆಲ್ಲ ಮಾಡ್ತಾರೆ ಬ್ರೈನಿಗೆ ಕೆಲಸ ಕೊಡ್ಲಿಕ್ಕೆ ಇದಕ್ಕೆಲ್ಲ ಉಂಟಲ್ಲ ಇದನ್ನೆಲ್ಲ ಮರ್ಜಿ ಮಾಡಿ ನಮ್ಮ ಸಂಸ್ಕೃತಿ ಬೆಳೆದು ಬಂದದ್ದು ನಮ್ಮ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಆತ್ಮಕ್ಕೆ ಪ್ರಾಣಕ್ಕೆ ನಮ್ಮ ಟೋಟಲ್ ಲೈಫ್ ಎನರ್ಜಿಗೆ ಏನೆಲ್ಲ ಬೇಕಾ ನಮ್ಮ ನೃತ್ಯದಿಂದ ಹಿಡಿದು ಸಂಗೀತದವರಿಗೆ ಎಲ್ಲದರಲ್ಲಿ ನಮ್ಮ ಒಂದು ಮನುಷ್ಯನ ಸರ್ವಾಂಗೀಣ ಪ್ರಗತಿಗೆ ಏನೆಲ್ಲ ಬೇಕಾ ಅದನ್ನೆಲ್ಲ ಬ್ಲೆಂಡ್ ಮಾಡಿ ನಮ್ಮ ಸಂಸ್ಕೃತಿ ಬೆಳೆದು ಬಂದದ್ದು ಅದನ್ನೆಲ್ಲ ಬಿಟ್ಟು ಈಗ ಸಮಸ್ಯೆ ಬಂದದ್ದು ಹೌದಲ್ವಾ ನಮ್ಮ ಕಾವ್ಯಗಳಲ್ಲಿ ಗ್ರಂಥಗಳಲ್ಲಿ ನಮ್ಮ ಪುರಾಣಗಳಲ್ಲಿ ಇದರಲ್ಲೆಲ್ಲ ಹೇಗೆ ವರ್ಕ್ ಕೊಟ್ಟಿದ್ದಾರೆ ಅವರಿಗೆ ನೇರವಾಗಿ ಹೇಳ್ಬೋದಿತ್ತು ಯಾಕೆ ಎಲ್ಲ ಸಿಂಬಾಲಿಕ್ ಆಗಿ ಹೇಳಿದ್ರೆ ಅಂತ ಹೇಳಿದ್ರೆ ಅದು ನೀವು ತಲೆಗೆ ಕೆಲಸ ಕೊಟ್ಟು ನೀವು ಅದನ್ನು ಮಾಡಿ ಅದರಲ್ಲಿ ಸಿಗೋ ಸುಖವೇ ಬೇರೆ ಬಟ್ ಎಲ್ರಿಗದನ್ನು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾವು ಏನು ಮಾಡಬೇಕು ಇಂಥದ್ದನ್ನೆಲ್ಲ ನೋಡಬೇಕಂತ ಸೊ ನಾನು ಇವತ್ತು ಏನು ಮಾಡಿದ್ದೇನೆ ನಿಮಗೆ ಒಂದು ಕೀರ್ತನೆಯನ್ನು ತಕೊಂಡಿದ್ದೇನೆ ಕೀರ್ತನೆಯನ್ನು ತಕ್ಕೊಂಡು ನೀವು ಇದನ್ನೆಲ್ಲ ಹೇಗೆ ಸ್ಟಡಿ ಮಾಡ್ಬೋದು ಅದರ ಒಳಗಿನ ಅರ್ಥ ನೋಡ್ತಾ ಈ ರೀತಿ ನಿಮಗೆ ಒಮ್ಮೆ ಅದರಲ್ಲಿ ಆಸಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆದರೆ ನಿಮಗೆ ಕಾವ್ಯಗಳನ್ನು ಇದನ್ನೆಲ್ಲ ಡಿಕೋಡ್ ಮಾಡೋದು ಪುರಾಣಗಳನ್ನು ಡಿಕೋಡ್ ಮಾಡೋದು ಇದೆಲ್ಲ ಅಭ್ಯಾಸ ಆದರೆ ನೋಡಿ ಎಷ್ಟು ನಿಮ್ಮ ಒಂದು ಭೌತಿಕವಾಗಿ ಬೆಳೀತೀರಿ ಮತ್ತು ನಿಮ್ಮ ಮೈಂಡ್ ಏನಂತೇಳಿದರೆ ನಿಮ್ಮ ರಿಟೈರ್ಮೆಂಟ್ ಲೈಫ್ ಇದೆ ಅಲ್ಲ ನಿಮ್ಮ ವೃದ್ಧಾಪ್ಯ ಅದು ನಿಮಗೆ ಒಂದು ವರದಾನ ಆಗ್ತದೆ ನೀವು ಕೂತು ನಿಮ್ಮಷ್ಟಕ್ಕೆ ಇರ್ಬೋದು ನಿಮಗೆ ಯಾರ ಆಶ್ರಯ ಕೊಡಬೇಡಲ್ಲ ಮೊಮ್ಮಕ್ಕಳು ಕ್ಯಾರಿ ಮಾಡೋದಿಲ್ಲ ಮಕ್ಕಳು ಕ್ಯಾರಿ ಮಾಡೋದಿಲ್ಲ ಇದು ಯಾವ ಜನ ಬರೋದಿಲ್ಲ ನಮ್ಮನ್ನು ನೋಡಲಿಕ್ಕೆ ಇದೆಲ್ಲ ಯಾವ ಅಗತ್ಯ ಕೂಡ ಇಲ್ಲ ನಾನು ನೋಡಿ ನಾನು ಒಬ್ಬನೇ ಇರೋದು ಮೊದಲಿಂದ ನನಗೆ ಅದು ಅಭ್ಯಾಸ ಆಗಿ ಹೋಗಿದೆ ನನಗೆ ಜನರು ಜಾಸ್ತಿ ಇದ್ರೆ ಕಿರಿಕಿರಿ ಆಗ್ತದೆ ಒಬ್ಬನೇ ಇರೋದು ನಾನು ನನಗೆ ಒಳಗೆ ಬಂದರೆ ನಾನು ಒಮ್ಮೊಮ್ಮೆ ಹೊರಗಟ್ಟಲೆ ಹೊರಗೆ ಹೋಗೋದಿದ್ದೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಏಕಾಂತ ಅನ್ನೋದು ಪರಮ ಔಷಧಿ ಏಕಾಂತವನ್ನು ಅನುಭವಿಸಲಿಕ್ಕೆ ಗೊತ್ತಿರಬೇಕು ಅದು ಗೊತ್ತಿಲ್ಲದಿದ್ದರೆ ಮನುಷ್ಯನಿಗೆ ಲೋನ್ಲಿನೆಸ್ ಫೀಲ್ ಆಗ್ತದೆ ಲೋನ್ಲಿನೆಸ್ ಬೇರೆ ಏಕಾಂತ ಬೇರೆ ಏಕಾಂತದಲ್ಲಿ ಇದನ್ನೆಲ್ಲ ನೀವು ಅನುಭವಿಸ್ಬೋದು ಈ ಅದ್ಭುತಗಳನ್ನು ನಾವು ಖಾಲಿ ದೇಹದ ಮೇಲೆ ವರ್ಕ್ ಮಾಡೋದು ಗೊತ್ತು ನಮಗೆ ಜಿಮ್ಮಿಗೆ ಹೋಗಬೇಕು ಅದು ಬೇಕು ಆಫ್ ಪ್ರೋಟೀನ್ ತಿನ್ನಬೇಕು ಈ ಪ್ರೋಟೀನ್ ತಿನ್ನಬೇಕು ಬಟ್ ವಾಟ್ ಎವರ್ ವಾಟ್ ಎವರ್ಟ್ ಅವರ್ ಮೈಂಡ್ ಸೋಲು ಅಥವಾ ನಮ್ಮ ಪ್ರಾಣಗಳು ನಮ್ಮ ಲೈಫ್ ವೋರ್ಸ್ ಎನರ್ಜಿಗೆ ನಮ್ಮ ಆತ್ಮ ಇದಕ್ಕೆಲ್ಲ ನಾವು ಏನು ವರ್ಕ್ ಮಾಡ್ತೇವೆ ಇದನ್ನೆಲ್ಲ ಮಾಡ್ತಾ ಇರಬೇಕು ಸೊ ನಾನಿವತ್ತು ಕಲ್ಲೂರಿ ಸುಬ್ಬಣ್ಣಾಚಾರ್ಯರ ಒಂದು ಕೀರ್ತನೆಯನ್ನು ತಗೊಂಡಿದ್ದೇನೆ ಅವನ ಚಿಕ್ಕ ಕೀರ್ತನೆಯಲ್ಲಿ ಎಷ್ಟು ಅದ್ಭುತವಾಗಿ ಒಂದು ಕಲ್ಪನಾ ಶಕ್ತಿಯನ್ನು ಯೂಸ್ ಮಾಡಿದ್ದಾರೆ ನಮ್ಮ ಮೈಂಡನ್ನು ಯಾವ ರೀತಿ ಒಂದು ಅರ್ಥವನ್ನು ಇಟ್ಟಿದ್ದಾರೆ ಇದು ಕನ್ನಡದ ಶ್ರೀಮಂತಿಕೆ ಕೂಡ ಹೌದು ಮತ್ತು ನಮ್ಮ ಮೈಂಡಿಗೆ ಕೂಡ ವರ್ಕ್ ಕೊಡುವಂಥದ್ದು ಸೊ ಅದನ್ನು ಹೇಗೆ ಡಿಕೋಡ್ ಮಾಡೋದು ಅದರ ಅರ್ಥ ಎಷ್ಟು ಅದ್ಭುತವಾಗಿದೆ ಇದನ್ನೆಲ್ಲ ಹೇಳ್ತೇನೆ ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೇನೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನನಗೆ ಬಹುಶಃ ನೀವು ಕೂಡ ಕೇಳಿರ್ಬೋದು ಆ ಸಾಂಗ್ ಕೀರ್ತನೆಯನ್ನು ತಿಳಿಯ ಧೋನಿ ನಾಟ ತಿರುಪತಿಯ ವೆಂಕಟ ಅಂತ ಅದರಲ್ಲಿ ನಾನು ದಶಾವತಾರಗಳ ಬಗ್ಗೆ ಮೊದಲೇ ಹೇಳಿದ್ದೆ ದಶಾವತಾರ ಅಂದರೆ ಹೇಗೆ ಅಂತ ಹೇಳಿದರೆ ಇಪ್ಪತ್ನಾಲ್ಕು ಅವತಾರಗಳ ಬಗ್ಗೆ ಹೇಳ್ತದೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳ ಬಗ್ಗೆ ಭಾಗವತ ಹೇಳ್ತದೆ ಮತ್ತು ಹರಿಅನಂತ್ ಹರಿಕನಂತ್ ಅಂತ ಹೇಳ್ತದೆ ಅನೇಕ ಕಥೆ ಅವತಾರಗಳಿದೆ ಆದರೆ ಮೂಲ ಮುಖ್ಯವಾಗಿ ಇಪ್ಪತ್ನಾಲ್ಕು ಅದರಲ್ಲಿ ಮುಖ್ಯವಾಗಿ ದಶ ಅವತಾರಗಳನ್ನು ಹತ್ತು ಅವತಾರಗಳನ್ನು ತಗೊಂಡಿದ್ದಾರೆ ಯಾಕೆ ಹತ್ತು ಅವತಾರಗಳನ್ನೇ ತಗೊಂಡಿದ್ದಾರೆ ಅಂತ ಹೇಳಿದರೆ ವಿಷ್ಣು ಅಂತ ಹೇಳಿದರೆ ನಮ್ಮೊಳಗಿರುವಂಥ ಭಗವಂತ ನಮ್ಮ ಆತ್ಮತತ್ವ ಅದು ಹೇಗೆ ಭೂಮಿಯಲ್ಲಿ ಅಂತ ಅವತರಿಸಿದರೆ ಇಳಿಯಿತು ಆ ತತ್ವ ಯಾವ ರೀತಿ ಭೂಮಿಗೆ ಬಂತು ಅಂತ ಹೇಳಿದರೆ ಮೊದಲು ಅಮೀಬಾ ಅಥವಾ ನೀರಲ್ಲಿ ಮೊದಲು ನಮ್ಮ ಜೀವನ ಸ್ಟಾರ್ಟ್ ಆದದ್ದು ನಂತರ ಹೇಗೆ ಬೆಳೆತಾ ಬಂತು ವಿಕಾಸ ಜೀವ ವಿಕಾಸ ಹೇಗೆ ಆಯಿತು ಇದನ್ನೆಲ್ಲ ಡಾರ್ವಿನ್ ಹೇಳ್ತಾನೆ ಇದನ್ನೇ ನಾವು ಪುರಾಣದಲ್ಲಿ ದಶಾವತಾರಗಳ ಬಗ್ಗೆ ಹೇಳ್ತಾರೆ ಮೊದಲಿದ್ದು ಇದು ಅವತಾರ ಅದು ನೀರಿನಲ್ಲಿ ಮೊದಲು ಜೀವ ಹುಟ್ಟಿತ್ತು ಅಂತ ನಂತರ ಕೂರ್ಮ ಕೂರ್ಮ ಅಂತ ಹೇಳಿದರೆ ಆಮೆ ಆಮೆ ನೀರಲ್ಲಿ ಕೂಡ ಇರ್ತದೆ ಭೂಮಿಯಲ್ಲಿ ಕೂಡ ಇರ್ತದೆ ಉಭಯಚರಿಯ ಅದರ ನಂತರ ವರಾಹ ಅವತಾರ ವರಹ ಅಂತೇಳಿದರೆ ಹಂದಿ ಅದು ಕೆಸರಲ್ಲಿರುವುದು ಅಂಥೇಳಿದರೆ ನೀರು ಮತ್ತು ಭೂಮಿ ನೀರಿಂದ ಭೂಮಿ ಮೇಲೆ ಬಂದಾಗ ಉಂಟಾದ ಕೆಸರಿದೆ ಅಲ್ಲ ಅದರಲ್ಲಿ ಬದುಕುವ ಜೀವಿಗಳ ಒಂದು ಸಂಕೇತ ಅದರ ನಂತರ ನರಸಿಂಹ ಮನುಷ್ಯ ಕೂಡ ಅಲ್ಲ ಪ್ರಾಣಿ ಕೂಡ ಅಲ್ಲ ಈ ಒಂದು ಹಂತದಲ್ಲಿರುವ ಜೀವದ ಸಂಕೇತ ಜೀವ ಅಂತೇಳಿದರೆ ಪ್ರಜ್ಞೆ ಆತ್ಮ ಅದು ಯಾವ ರೀತಿಯೆಲ್ಲ ದೇಹಗಳನ್ನು ಧರಿಸ್ತಾ ಬಂತು ಇಲ್ಲಿ ಮನುಷ್ಯನವರಿಗೆ ಬಂತು ಅಂತ ಅದರ ನಂತರ ವಾಮನ ಚಿಕ್ಕ ಒಂದು ಮನುಷ್ಯನ ರೂಪ ಅದರ ನಂತರ ಅದೇ ವಾಮನ ವಿರಾಟ್ ರೂಪವನ್ನು ಪಡೆಯುವುದು ಅಂತೇಳಿದ್ರು ಇಷ್ಟು ಚಿಕ್ಕದಿದ್ದ ಮನುಷ್ಯ ಐದು ಬಿಟ್ಟು ದೇಹದಲ್ಲಿರುವಂಥವನು ಹೇಗೆ ಬ್ರಹ್ಮಾಂಡವನ್ನು ವ್ಯಾಪಿಸಿ ಬೆಳೆದ ಇದನ್ನೆಲ್ಲ ಹೇಳುವಂಥದ್ದು ನಂತರ ಪರಶುರಾಮ ಕಾಡಲ್ಲಿರುವಂಥ ಒಂದು ಕಾಡು ಮನುಷ್ಯನ ಥರ ಇರುವವನೊಂದು ಉಗ್ರ ರೂಪದಲ್ಲಿ ಪ ಪರ ಕೊಡಲಿಯನ್ನಲ್ಲಿ ಇಟ್ಕೊಂಡು ಪರಶುರಾಮ ಅಂತ ಹೇಳ್ತಾರೆ ಅದಕ್ಕೆ ಕೊಡಲಿಯನ್ನು ಇಟ್ಕೊಂಡು ಬೇಟೆಗಾರದ ನಂತರ ಶ್ರೀರಾಮಚಂದ್ರ ಒಂದು ಆದರ್ಶ ಮನುಷ್ಯ ಅದರ ನಂತರ ಶ್ರೀಕೃಷ್ಣ ಯೋಗೇಶ್ವರ ಕೃಷ್ಣ ಧ್ಯಾನ ಮಾಡೋ ಕೃಷ್ಣ ಜ್ಞಾನಿಂಗ ಕೃಷ್ಣ ಮತ್ತು ಚತುರ ಕೃಷ್ಣ ಒಂದು ಮನುಷ್ಯ ಬೆ ಮನುಷ್ಯನ ಬುದ್ಧಿವಂತಿಕೆ ಅಷ್ಟು ಬೆಳೆದಾಗ ಅದರ ನಂತರ ಬೌದ್ಧ ಬೌ ಬುದ್ಧ ಹೇಳಿದ್ರೆ ಸಮಾಧಿ ಸ್ಥಿತಿಯನ್ನು ಪಡೆದವ ಯೋಗ ಮಾರ್ಗದಲ್ಲಿ ನಡೆಯುವಂಥ ಮನುಷ್ಯ ಅದರ ನಂತರ ಕಲ್ಕಿ ತನ್ನ ನಾಶ ಮಾಡಲಿಕ್ಕೆ ಬರುವವ ಇಡೀ ತನ್ನ ಮನುಷ್ಯ ಬೆಳೆದು ಬೆಳೆದು ಬುದ್ಧಿವಂತಿಕೆ ಜಾಸ್ತಿ ತನ್ನಂತಾನು ನಾಶ ಮಾಡಿಕೊಳ್ಳುವುದು ಇದನ್ನೆಲ್ಲ ಒಂದು ದಶ ಅವತಾರಗಳಲ್ಲಿ ಹೇಳಿದ್ದಾರೆ ಅದನ್ನೇ ಆ ದಶಾವತಾರಗಳನ್ನೇ ಇಟ್ಕೊಂಡು ಕಲ್ಲೂರಿ ಸುಬ್ಬಣ್ಣಾಚಾರ್ಯರು ಈ ಕೃತಿಯನ್ನು ಎಷ್ಟು ಒಂದು ಕಲಾತ್ಮಕವಾಗಿ ಬರೆದಿದ್ದಾರೆ ಅಂತ ಹೇಳಿದ್ರೆ ತಿಳಿಯೋದು ನಿನ್ನ ಆಟ ನಿನ್ನ ಆಟ ಅಂತೇಳಿದರೆ ಲೀಲೆ ತಿರುಪತಿಯ ವೆಂಕಟ ತಿರುಪತಿಯ ವೆಂಕಟ ಅಂತ ಹೇಳಿದ್ರೆ ಅವರ ಇಷ್ಟ ದೇವತೆಯನ್ನು ಅವರು ಹೇಳೋದು ಪೊಳೆವ ನೀರೋಳು ಗೆಲುವ ಮೋರೆಯ ನೆಲವ ನೋಡುವ ಸುಳಿವ ಕಂಬದಿ ನೋಡಿ ಎಷ್ಟು ಅದ್ಭುತವಾದ ನೋಡಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸರಳವಾದ ಕನ್ನಡ ಅಂತ ಹೇಳಿದ್ರೆ ನೀವು ಕೂಡ ಕೇಳಿರ್ಬೋದು ಈ ಸಾಂಗನ್ನು ಬಟ್ ಅದನ್ನು ಡಿಕೋಡ್ ಮಾಡಬೇಕು ನಾವು ಪೊಳೆವ ನೀರೋಳು ನೀರಲ್ಲಿ ಹೊಳೆತಾನೆ ಪೊಳೆವ ಅಂತ ಹೇಳಿದರೆ ಹೊಳೆಯುವ ಪೊಳೆವ ನೀರೋಳು ಅಂತ ಹೇಳಿದ್ರೆ ಯಾವುದು ಮಸ್ಯ ಮೀನು ನೀರಲ್ಲಿ ಹೊಳೆಯುವುದು ಯಾವುದು ಮೀನಲ್ವಾ ಅದು ಮಸ್ಯ ಅವತಾರವನ್ನು ಹೇಳ್ತದೆ ಪೊಳೆವ ನೀರೋಳು ಗೆಲುವ ಮೊರೆಯ ನೆಕ್ಸ್ಟ್ ಕೂರ್ಮ ಅವತಾರ ಗೆಲುವ ಮೊರೆ ಅಂತ ಹೇಳಿದ್ರೆ ಗೆಲುವ ಮುಖ ಅಂತ ಹೇಳ್ತೇವೆ ಅಲ್ಲ ಗೆಲುವ ಮೊರೆ ಗೆಲುವು ಅಂದರೆ ತಲೆ ಎತ್ತಿ ನಡೀತವೆ ನಾವು ಗೆದ್ದಾಗ ಅದೇ ರೀತಿ ಆಮೇಲೆ ತಲೆಯನ್ನು ಎತ್ತಿ ನಡೀತದೆ ಅಲ್ವಾ ಅದಕ್ಕೆ ಗೆಲುವ ಮೋರೆಯ ನೆಲವ ನೋಡುವ ನೆಲವ ನೋಡುವ ಅಂತೇಳಿದರೆ ಹಂದಿ ವರಹ ಅವತಾರ ಹಂದಿ ನೆಲವನ್ನು ನೋಡ್ತದೆ ಅದಕ್ಕೆ ಕುತ್ತಿಗೆ ಇರುವುದಿಲ್ಲ ಹಂದಿಗೆ ಅದು ಮೇಲೆ ನೋಡುವುದಿಲ್ಲ ಭಾರಿ ಕಮ್ಮಿ ಇದೆಲ್ಲ ನೋಡುವುದು ಅದು ಸೊ ನೆಲವು ನೋಡುವ ಮತ್ತು ವರಹ ಅವತಾರ ವರಹನ ಹೆಂಡತಿ ಭೂ ಭೂಮ ಅಂತ ಅಂತ ಹೇಳದ ಕಾರಣ ನೆಲವ ನೋಡುವ ಅಂತ ಹೇಳಿದ್ರೆ ಭೂಮಿಯನ್ನು ನೋಡ್ತಾ ಇದ್ದಾನೆ ಅದು ಕೂಡ ಅರ್ಥ ಬರ್ತದೆ ಪೊಳೆಯ ನೀರಲು ಗೆಲುವ ಮೊರೆಯ ನೆಲವ ನೋಡುವ ಸುಳಿವ ಕಂಬದಿ ಸುಳಿವ ಕಂಬದಿ ಸುಳೀತಾನೆ ಯಾರು ನರಸಿಂಹ ಕಂಬದಿಂದ ಬಂದವ ಇಳೆಯ ನಳೆಯುವ ಬಳಿರೆ ಭಾರ್ಗವ ಖಳನ ಛೇದಿಸಿಕೊಳ್ಳಲದನಿಗೆ ಇಳೆಯ ನಳೆಯುವ ಇಳೆ ಅಂತೇಳಿದರೆ ಭೂಮಿ ಅದನ್ನು ಅಳೆಯುವವ ಯಾರು ಅದು ವಾಮನ ರೂಪದಲ್ಲಿ ಬಲಿಯಿಂದ ಭೂಮಿಯನ್ನು ಅಳೆದು ಮೂರು ಪಾದ ಭೂಮಿಯನ್ನು ಕೇಳಿದ್ದ ಇದನ್ನು ಹೇಳ್ತಾರೆ ಅಂತೇಳಿದರೆ ನೋಡಿ ಒಂದೇ ಪದ್ಯದಲ್ಲಿ ಯಾವ ರೀತಿಯೆಲ್ಲ ದಶಾವತಾರಗಳ ವರ್ಣನೆ ಬರ್ತದೆ ಎಷ್ಟು ಕಲಾತ್ಮಕವಾಗಿ ಅದನ್ನು ಕಟ್ಟಿದ್ದಾರೆ ಎಷ್ಟು ನಮ್ಮ ಪ್ರಜ್ಞೆಯನ್ನು ವಿಕಾಸ ಮಾಡಲಿಕ್ಕೆ ನಮ್ಮ ಕಲ್ಪನೆಯನ್ನು ಎಷ್ಟು ಜಾಗ ಕೊಡ್ತಾರೆ ಅದ ಅದರಲ್ಲಿ ಇಳೆಯ ನಳೆಯುವ ಬಳಿರೆ ಭಾರ್ಗವ ಭಾರ್ಗವ ಅಂತೇಳಿದರೆ ಪರಶುರಾಮ ಓಕೆ ಬಳಿರೆ ಭಾರ್ಗವ ಖಳನ ಛೇದಿಸಿ ಅಂತ ಅಂತೇಳಿದರೆ ದುಷ್ಟ ಅಂತ ಲೆಕ್ಕ ಅವನ ಛೇದಿಸಿ ಯಾರು ದುಷ್ಟ ರಾವಣ ರಾವಣನನ್ನು ಕೊಂದವನ ಯಾರು ರಾಮ ಕಳನ ಛೇದಿಸಿ ಕೊಳಲದನಿ ಕೊಳಲಧನಿ ಅಂತೇಳಿದರೆ ಕೃಷ್ಣ ಹೌದಲ್ವ ನಳಿನ ಮುಖಿಯರ ನಾಚಿಸುವ ಬಲು ಹಯದಾಳದ ಬಹು ಹವನೆಯ ಧಾರಣೆ ನಳಿನ ಮುಖಿಯರ ನಾಚಿಸುವ ನೋಡಿ ನಾವು ವಿಷ್ಣುವಿನ ಒಮ್ಮತನೇ ಅವತಾರ ಅಂತೇಳಿ ಬುದ್ಧನ ಅವತಾರ ಅಂತ ತಕ್ಕೊಂಡಿದ್ದೇವೆ ಅಂತ ಅಂತೇಳಿದರೆ ನಾವು ಬುದ್ಧನನ್ನು ಅಂತ ತಿಳ್ಕೊಂಡಿದ್ದೇವೆ ಈಗ ಪ್ರೆಸೆಂಟಲ್ಲಿ ನಾವು ಬುದ್ಧನ ಅಂತ ತೆಗೆದುಕೊಂಡಿದ್ದೇವೆ ಆದರೆ ಪುರಾಣದಲ್ಲಿ ಬರುವಂಥದ್ದು ಬುದ್ಧ ಅವತಾರ ಅಂತ ಹೇಳಿದ್ರೆ ಆ ಬುದ್ಧನ ಬಗ್ಗೆ ಹೇಳ್ತಾ ಇಲ್ಲ ಬೇರೆ ತ್ರಿಪುರಾಸುರರನ್ನು ಸಂವಾರ ಮಾಡುವ ಸಮಯದಲ್ಲಿ ತ್ರಿಪುರಾಸುರ ಮೂರು ಹೆಂಡತಿಯರಿದ್ದಾರೆಲ್ಲ ಅವರ ಪತಿವ್ರತ್ಯದಿಂದ ಅವರನ್ನು ತ್ರಿಪುರಾಸುರರನ್ನು ಕೊಲ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಇದಕ್ಕೆಲ್ಲ ಬೇರೆ ಬೇರೆ ಮೀನಿಂಗ್ ಇದೆ ನೀವು ಅದನ್ನು ಶಬ್ದ ಶಬ್ದ ಇಟ್ಕೊಳ್ಬೇಡಿ ಆಗ ವಿಷ್ಣು ಬುದ್ಧಾವತಾರದಲ್ಲಿ ನಗ್ನವಾಗಿ ಬತ್ತಲೆ ನಿಂತಿಯ ಬುದ್ಧನಿಗೆ ಅಂತ ಬರ್ತದೆ ಬುದ್ಧ ಯಾವತ್ತೂ ಕೂಡ ಬತ್ತಲೆ ನಿಂತಿಲ್ಲ ಜೈನರು ಬುದ್ಧ ಬತ್ತಲೆ ನಿಂತಿದ್ದಾರೆ ಬೌದ್ಧ ಬತ್ತಲೆ ನಿಂತಿಲ್ಲ ಬುದ್ಧ ಅವತಾರ ಅಂತ ಹೇಳಿದ್ರೆ ಆ ಅವತಾರವನ್ನು ಹೇಳ್ತಾ ಇಲ್ಲ ಈ ಅವತಾರವನ್ನು ಇದೆ ಹೆಂಗಸರ ಮಧ್ಯದಲ್ಲಿ ಅವರ ನಡುವಿನಲ್ಲಿ ಬತ್ತಲೆಯಾಗಿ ಹೋದಂತೆ ಆಗ ಅವರ ಪತಿವ್ರತ ಭಂಗ ಆಯಿತು ಆಗ ತ್ರಿಪುರಾಸರನ್ನು ಕೊಂದರು ಅಂತೆಲ್ಲ ಕತೆ ಬರ್ತದೆ ಸೊ ಅದನ್ನು ಹೇಳ್ತಾ ಇದ್ದಾರೆ ನಳಿನ ಮುಖಿಯರನ್ನು ಆಚಿಸುವ ನಳಿನ ಅಂತ ಹೇಳಿದರೆ ತಾವರೆ ತಾವರೆಯ ಮುಖ ಇರುವ ಸ್ತ್ರೀಯರನ್ನು ಬಲು ಬಲುಹಾಯದಾಳದ ಬಹು ಅವನೇಗಾರನೆ ಅಂತ ಹೇಳಿದ್ರೆ ಕಲ್ಕಿ ಅವತಾರ ಆಯ ಅಂತೇಳಿದ್ರೆ ಕುದುರೆ ಕುದುರೆಯ ಮೇಲೆ ಕೂತಿರುವ ಕಲ್ಕಿಯನ್ನ ಇದನ್ನು ಹೇಳ್ತಾರೆ ಒಂದು ಪದ್ಯದಲ್ಲಿ ಇನ್ನು ನೆಕ್ಸ್ಟ್ ಚರಣ ಬರ್ತದೆ ಅದರಲ್ಲಿ ಪುನಃ ದಶಾವತಾರಗಳನ್ನು ಹೇಳ್ತಾರೆ ಬಟ್ ಬೇರೆ ರೀತಿಯಲ್ಲಿ ಹೇಳ್ತಾರೆ ನೀರೊಳಗೆ ಮನೆ ಭಾರ ಬೆನ್ನಿಲಿ ಕೋರೆದಾಡೆಯ ನಾರ ನೋಡಿ ಖಾಲಿ ಒಂದು ಚರಣದಲ್ಲಿ ಯಾವ ರೀತಿಯಲ್ಲಿ ಹೇಳ್ತಾರೆ ಅಂತೇಳಿ ನೀರೊಳಗೆ ಮನೆ ನೀರೊಳಗೆ ಮನೆ ಯಾರದ್ದು ಮಸ್ಯ ಅವತಾರ ಮೀನು ಹೌದಲ್ವಾ ನೀರೊಳಗೆ ಮನೆ ಭಾರ ಬೆನ್ನಲ್ಲಿ ಬೆನ್ನಲ್ಲಿ ಭಾರ ಒತ್ತವ ಯಾವುದಂತೇಳಿದರೆ ಈ ಸಮುದ್ರ ಮತನ ಆಗುವಾಗ ಅವತಾರ ಆದದ್ದು ಮಂದರ ಪರ್ವತ ನೀರಲ್ಲಿ ಮುಳುಗ್ತಾ ಇರುವಾಗ ಅದನ್ನು ಬಂದು ಎತ್ತಿದವ ಅಂತ ಅಂತೇಳಿದರೆ ಭಾರ ಬೆನ್ನಲ್ಲಿ ಕೋರೆದಾಡೆಯ ಯಾರದ್ದು ಹೊರೆದಾಡೆ ವರ ಅವತಾರದ್ದು ಹಂದಿಯದ್ದು ನಾರಸಿಂಹನೇ ಧರೆಯಬೇಡಿದ ಧೀರ ಪುರುಷನೇ ವಾರಿ ಬಂಧನ ಮಾರ ಜನಕನೇ ಬೇಡಿದ ಧರೆ ಅಂತೇಳಿದರೆ ಭೂಮಿ ಭೂಮಿಯನ್ನು ಬೇಡಿದ್ದು ಯಾರು ವಾಮನ ಅವತಾರ ಹೌದಲ್ವಾ ಬೇಡಿದ ಧೀರಪುರುಷನೇ ಧೀರಪುರುಷ ಯಾರು ಭಾರ್ಗವ ಹೇಳಿದ್ರೆ ಪರಶುರಾಮ ಕ್ಷತ್ರಿಯರನ್ನು ಇಪ್ಪತ್ತೊಂದು ಸುತ್ತು ಒಬ್ಬನೇ ಬ್ರಾಹ್ಮಣನಾಗಿದ್ದವ ಒಬ್ಬನೇ ಇಡೀ ಭೂಮಂಡಲವನ್ನು ಸುತ್ತಿ ಕ್ಷತ್ರಿನಲ್ಲ ನಾಶ ಮಾಡಿದವ ಯಾರು ಅಷ್ಟು ಧೀರವ ಅವನಷ್ಟು ಧೀರ ಯಾರಿದ್ದಾರೆ ಪರಶುರಾಮ ಧೀರ ಪುರುಷನೇ ವಾರಿ ಬಂಧನ ವಾರಿ ಅಂತ ಹೇಳಿದೆ ನೀರು ನೀರಿಗೆ ಬಂಧನ ಸೇತುವೆ ಬಂಧನ ಕಟ್ಟಿದ ಇದು ಸೇತುವೆ ಕಟ್ಟಿದವ ಯಾರು ರಾಮ ವಾರಿ ಬಂಧನ ಮಾರಜನಕನೇ ಕೃಷ್ಣನ ಮಗ ಪ್ರದ್ಯುಮ್ನ ಪ್ರದ್ಯುಮ್ನಿಗೆ ಕಾಮನ ಅವತಾರ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿದ್ದಂತೆ ಅವ ಕಾಮನ ಅವತಾರ ಅಂತ ಅದಕ್ಕೆ ಮಾರಜನಕನೇ ಕಾಮನ ಯಾರು ಜನಕ್ಕಿದ್ದಾನೆ ಅವ ಶ್ರೀಕೃಷ್ಣ ಮಾರಜ ನಾರಿಯರ ವ್ರತ ಒಳಿದು ಕುದುರೆಯ ನೇರಿ ಮೆರೆಯುವ ಸುಂದರ ಗನೇ ನಾರಿಯರ ಅದೇ ಪುನಃ ಹೇಳಿದ್ದ ಅದನ್ನೇ ಬುದ್ಧ ಅವತಾರದಲ್ಲಿ ಆ ನಾರಿಯರ ಆ ಪತಿವ್ರತವನ್ನು ವ್ರತ ಅಳಿಸಿದವ ಮಾರಜನಕನೇ ವಾರಿ ಬಂಧನ ಮಾರಜನಕನೇ ನಾರಿಯರ ವ್ರತ ಒಳಿದು ಕುದುರೆಯ ನೇರಿ ಮೆರೆಯುವ ಕುದುರೆಯನ್ನು ಏರಿ ಮೆರೆಯುವವ ಯಾರು ಕಲಿಕೆ ಅವತಾರ ಹೌದಲ್ವ ಪುನಃ ದಶಾವತಾರಗಳನ್ನು ಹೇಳ್ತಾರೆ ಇನ್ನು ನೆಕ್ಸ್ಟ್ ಚರಣದಲ್ಲಿ ಅದರಲ್ಲಿ ಕೂಡ ದಶಾವತಾರಗಳನ್ನು ಹೇಳ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿಯಲ್ಲ ಒಂದು ಭಾಷೆಯ ಸೌಂದರ್ಯ ಅಂತ ಹೇಳಿದರೆ ಇದಕ್ಕೆ ಹೇಳೋದು ಭಾರತೀಯ ಪರಂಪರೆ ಇಷ್ಟ ಆಗೋದು ಇಂಥದ್ದೆಲ್ಲ ನಮಗೆ ಅದು ಏನೆಲ್ಲ ಗೊತ್ತಿಲ್ಲ ನಾವು ಏನು ಮಾಡಿದ್ದೇವೆ ಮಕ್ಕಳಿಗೆ ಏನು ಹೇಳಿಕೊಡಲಿಲ್ಲ ಅವರಿಗೆ ಅರ್ಥ ಆಗೋದಿಲ್ಲ ಅಂತ ನಾವೇ ಡಿಸೈಡ್ ಮಾಡಿದ್ದೇವೆ ಮಕ್ಕಳಿಗೆಲ್ಲ ಅರ್ಥ ಆಗ್ತದೆ ಬಟ್ ಹೇಳು ಬಟ್ ಹೇಳುವ ರೀತಿ ಹೇಳಬೇಕು ಆಗ ಅರ್ಥ ಮಾಡ್ಕೊಳ್ತಾರೆ ಅವರು ನಿಖಿಲವೇದೋದ್ಧಾರ ಗಿರಿಧರ ಅಖಿಲ ಭೂಮಿಯ ತಂದ ನರಹರಿ ಯುಕುತಿಯಲ್ಲಿ ನೆಲ ನಳೆದ ಭಾರ್ಗವ ಮುಕುತಿಗೋಸುಗ ಫಲವ ಸವಿದನೆ ರುಕುಮ ನನುಜಯ ರಮನ ಬೌದ್ಧನೇ ಲಕುಮಿ ರಮಣನೆ ಕಲ್ಕಿ ರೂಪಿಯ ಅಂತ ನೆಕ್ಸ್ಟ್ ಚರಣ ಬರ್ತದೆ ನಿಖಿಲ ವೇದೋದ್ಧಾರ ವೇದಗಳನ್ನು ರಾಕ್ಷಸ ಅಪಹರಿಸಿ ತಕೊಂಡೋಗಿ ನೀರಲ್ಲಿಟ್ಟಾಗ ಅದನ್ನು ಉದ್ಧಾರ ಮಾಡಲಿಕ್ಕೆ ಮತ್ಸ್ಯ ರೂಪದಲ್ಲಿ ಬಂದದ್ದಂತ ನಿಖಿಲ ವೇದೋದ್ಧಾರ ಗಿರಿಧಾರ ಮಂಧರ ಗಿರಿಯನ್ನು ಹೆಚ್ಚಿಡಿದ ಕೂರ್ಮರೂಪ ಅದನ್ನು ಹೇಳ್ತಾರೆ ಅಖಿಲ ಭೂಮಿಯ ತಂದ ನರಹರಿ ಇಡೀ ಭೂಮಿಯನ್ನು ಕೋರದಾಡೆಯ ನಡುವಿನಲ್ಲಿ ಎತ್ತಿಕೊಂಡು ಬಂದವ ನೋಡಿ ನಮಗೇನು ಹೇಳಿದ್ದಾರೆ ಭೂಮಿ ಮೊದಲು ಚಟ್ಟ ಚಪ್ಪಟೆಯಾಗಿತ್ತು ಅಂತ ತಿಳ್ಕೊಂಡಿದ್ರು ನಂತರ ಊರುಟಾಗಿದೆ ಅಂತ ನಾವು ಕಂಡುಹಿಡ್ಕಿದ್ದೆ ಅಂತ ಫಾರಿನರ್ಸ್ ಹೇಳಿದ್ದನ್ನು ನಾವು ಅದನ್ನು ನಂಬಿಕೊಂಡು ಕೂತಿದ್ದೇವೆ ಅಲ್ಲ ಮೊದಲೇ ನಮ್ಮ ಪುರಾಣದಲ್ಲಿದೆ ಎರಡು ಕೋರದಾಳೆಯ ನಡುವಿನಲ್ಲಿ ವಿಷ್ಣು ಭೂಮಿಯನ್ನು ಎತ್ತಿದ ಅಂದ ಎಷ್ಟೋ ಶಿಲ್ಪಗಳಲ್ಲೆಲ್ಲ ಉರೂಟು ಭೂಮಿಯನ್ನು ವಿಷ್ಣು ನೋಡಿ ಭೂಮಿ ಚಪ್ಪಟ ಆಗಿದ್ದರೆ ಕೊರದಡೆ ನೋಡಿನಲ್ಲಿ ಇಟ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಉರುಟಿದ್ದ ಕಾರಣ ಇಟ್ಕೊಂಡು ಬಂದದ್ದು ಹೌದಲ್ವಾ ಎಷ್ಟೋ ಶಿಲ್ಪಗಳಲ್ಲಿ ಕೂಡ ಅದಕ್ಕೆ ಬೇಕಾದ ಪುರಾವೆಗಳು ಸಿಗ್ತದೆ ಉರುಟಾದ ಭೂಮಿಯನ್ನು ವಿಷ್ಣು ವರ ರೂಪದಲ್ಲಿ ಎತ್ತಿಕೊಂಡು ಬರೋದನ್ನೆಲ್ಲ ಅಂತ ಹೇಳಿದ್ರೆ ನಮಗೆ ಇದೆಲ್ಲ ಏನು ಗೊತ್ತಿದೆ ಗೊತ್ತಿದ್ದರೂ ನಾವೆಲ್ಲ ಬಿಟ್ಟದ್ದು ನಮಗೆ ನಾವೇ ಮಾಡಿಕೊಂಡ ಎಷ್ಟು ಒಂದು ಜನಾಂಗ ಹೇಳಿದ್ರೆ ಅದು ನಮ್ಮ ದೇಶದ್ದು ನಮಗೆ ನಾವೇ ಮೋಸ ಮಾಡಿಕೊಂಡದ್ದು ಬೇರೆ ಎಲ್ಲ ದೇಶದವರು ಅವರವರ ಪರಂಪರೆಯನ್ನು ಎತ್ತಿ ಹಿಡಿದ್ದಾರೆ ಹೌದಲ್ವಾ ಸೊ ಅದು ಬಿಡಿ ಅಖಿಲ್ ನಿಖಿಲ ಭೂಮಿಯ ತಂದ ನರಹರಿ ಇಡೀ ಅಖಿಲ್ ಭೂಮಿಯನ್ನು ಎತ್ತಿಗೋ ಅಖಿಲ ಭೂಮಿಯ ತಂದ ನರಹರಿ ನರಹರಿ ಅಂತ ಹೇಳಿದ್ರೆ ಅಖಿಲ ಭೂಮಿಯ ತಂದ ಯಾರು ಅಖಿಲ ಭೂಮಿಯ ತಂದದ್ದು ವರಹರೂಪ ನರಹರಿ ಅದು ನರಸಿಂಹ ರೂಪ ಓಕೆ ಅಂದರೆ ಆ ದಶಾವತರಗಳನ್ನು ಒಂದೇ ಸಾಂಗಲ್ಲಿ ಹೇಳ್ತಾ ಹೋಗ್ತಾರೆ ಯುಕುತಿಯಲ್ಲಿ ನೆಲ ನಳೆದ ಭಾರ್ಗವ ಯುಕುತಿಯಲ್ಲಿ ಯುಕ್ತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ದಾನವನ್ನು ಕೇಳಿ ಬಲಿಯಿಂದ ಏನು ನಿಖಿಲ ಯುಕುತಿಯಿಂದಲಿ ನೆಲ ನಳೆದ ಯಾರು ನೆಲದ ನಳೆದ್ದು ವಾಮನ ರೂಪದಲ್ಲಿ ಮತ್ತು ಭಾರ್ಗವ ಭಾರ್ಗವ ಅಂತೇಳಿದ್ರೆ ಪರಶುರಾಮ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಒಂದೇ ಸಾಂಗಲ್ಲಿ ಒಂದೇ ಚರಣದಲ್ಲಿ ಮುಕುತಿಗೋ ಸುಗ ಫಲವ ಸವಿದನೇ ಮುಕ್ತಿಗೋಸ್ಕರ ಫಲವನ್ನು ತಿಂದವನೇ ಯಾರ ಮುಕ್ತಿಗೋಸ್ಕರ ಶಬರಿಯ ಮುಕ್ತಿಗೋಸ್ಕರ ಅವಳ ಎಂಜಲು ಅನ್ನನ್ನು ಯಾರು ತಿಂದದ್ದು ರಾಮ ಅಲ್ವಾ ಅದು ಮುಕ್ ಮುಕ್ತಿಗೋಸ್ಕರ ಫಲವ ಸವಿದನೆ ರುಕುಮನ ಅನುಜಯ ರಮಣ ಎಷ್ಟು ಭಾಷೆಯನ್ನು ಬಳಸ್ತಾರೆ ನೋಡಿ ರುಕುಮನ ಅನುಜಯ ರಮಣ ಯಾರು ರುಕ್ಮ ಅಂತ ಹೇಳಿದರೆ ರುಕ್ಮಿಣಿಯ ಅನ್ನ ರುಕುಮನ ಅನುಜಯ್ ಅವನ ತಂಗಿಯ ರುಕ್ಮಿಣಿ ರುಕುಮನ ಅನುಜಯ ರಮಣ ಅವಳ ಗಂಡ ಯಾರು ಕೃಷ್ಣ ರುಕುಮನ ಅನುಜಯ ರಮಣ ಬೌದ್ಧನೇ ಬುದ್ಧಾವತಾರನೇ ಲಕ್ಷ್ಮೀ ರಮಣನೇ ಕಲ್ಕಿ ರೂಪಿಯೇ ನಂತರ ಕಲ್ಕಿ ಅವತಾರ ಈ ದಶಾವತಾರಗಳನ್ನು ಈ ಚರಣದಲ್ಲೂ ಹೇಳ್ತಾರೆ ಒಟ್ಟಿಗೆ ನಾಲ್ಕು ಚರಣ ಇದೆ ಈ ನಾಲ್ಕು ಚರಣಗಳಲ್ಲಿ ಎಷ್ಟು ಅದ್ಭುತವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದೇ ದಶಾವತಾರಗಳ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ನೆಕ್ಸ್ಟ್ ಕೊನೆಯ ಚರಣ ಇದರಲ್ಲಿ ಏನು ಬರ್ತದೆ ಅಂತ ಹೇಳಿದೆ ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಮಣ್ಣು ಕೆದರುವಿ ಚಿನ್ನ ಕುಲಿದನೇ ಸಣ್ಣ ವಾಮನ ಅಣ್ಣ ರಾಮನೇ ಪುಣ್ಯ ಪುರುಷನೇ ಬಣ್ಣ ಬಡಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನನೇರಿದ ವ್ಯಾಸವಿಟ್ಟಲ ಎಷ್ಟು ಅದ್ಭುತವಾಗಿದೆ ನೋಡಿ ಕಣ್ಣು ಮುಚ್ಚದೆ ಯಾರು ಕಣ್ಣು ಮುಚ್ಚದೆ ಮೀನು ಕಣ್ಣು ಮುಚ್ಚುವುದಿಲ್ಲ ಅರ್ಥ ಆಯ್ತಲ್ಲ ಆದ್ದರಿಂದ ಅವತಾರ ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಈ ಕೂರ್ಮ ಅವತಾರದಲ್ಲಿ ಈ ಆಮೆದ ಆಮೆಯ ಬೆನ್ನು ಇದೆ ಅಲ್ಲ ಅದು ಯಾವತ್ತು ಕೂಡ ಮೇಲೆ ಇರ್ತದೆ ಕಾಣ್ತಾ ಇರ್ತದೆ ದಪ್ಪ ದಪ್ಪಕ್ಕೆ ಸೊ ಬೆನ್ನು ತೋರುವಿ ಅಂತ ಹೇಳಿದರೆ ಅವತಾರ ಕಣ್ಣು ಮುಚ್ಚದೆ ಅವತಾರ ಬೆನ್ನು ತೋರುವಿ ಕೂರ್ಮ ಅವತಾರ ಮಣ್ಣು ಗೆದರುವಿ ವರ ಅವತಾರ ಮಣ್ಣನ್ನು ಗೆ ಗೆದರುವುದು ಯಾರು ಹಂದಿ ಅಲ್ವಾ ಮಣ್ಣು ಗೆದರುವಿ ಚಿನ್ನಗೊಲಿದ್ದಾನೆ ಚಿನ್ನ ಅಂತೇಳಿದರೆ ಮಗು ಮಗುವಿಗೆ ಒಳಿದದ್ದು ಯಾರು ಮಗು ಪ್ರಹ್ಲಾದ ಪ್ರಹ್ಲಾದನಿಗೆ ಯಾರು ನರಹರಿ ವಿಷ್ಣು ನರಸಿಂಹಾವತಾರದ ಬಗ್ಗೆ ಹೇಳ್ತಾರೆ ಸಣ್ಣ ವಾಮನ ವಾಮನ ಸಣ್ಣ ಇದ್ದಾನೆ ಚಿಕ್ಕ ಇರುವುದಲ್ವ ವಾಮನ ಅಣ್ಣ ರಾಮನೇ ಅಣ್ಣ ರಾಮ ಅಂತೇಳಿದರೆ ರಾಮ ಮೂರು ರೀತಿಯ ರಾಮ ಇದ್ದಾರೆ ಒಂದು ಪರಶುರಾಮ ಮತ್ತೊಂದು ಬಲರಾಮ ಮತ್ತೊಂದು ಕೋದಂಡರಾಮ ಅರ್ಥ ಆಯ್ತಲ್ಲ ಮೂರು ರಾಮರಿದ್ದಾರೆ ನೋಡಿ ಮೂರು ರಾಮರ ಆಯುಧ ಕೂಡ ನೋಡಬೇಕು ಇದೆಲ್ಲ ನೀವು ಅಧ್ಯಯನ ಮಾಡಬೇಕು ಪರಜುರಾಮ ಇಟ್ಕೊಂಡಿರ್ತಾನೆ ಅಂತ ಅಂತೇಳಿದರೆ ಬೇಟೆಗಾರರಾಗಿರುವಾಗ ಮನುಷ್ಯ ಅವನ ಅವತರ ಮ ಒಂದು ಸ್ಥಿತಿಯನ್ನು ಹೇಳೋದು ನಂತರ ಬಲರಾಮ ಬಲರಾಮ ನೇಗಿಲನ್ನು ಇಟ್ಕೊಂಡಿರ್ತಾನೆ ವ್ಯವಸಾಯ ಮಾಡುವ ಇದನ್ನು ಕೋದಂಡರಾಮ ಬೇಟೆಯನ್ನು ಆಡಳಿತವನ್ನು ಇದನ್ನೆಲ್ಲ ಹೇಳುವಂಥದ್ದು ಕೋದಂಡ ಅಂತೇಳಿದರೆ ಬಿಲ್ಲು ಸೊ ಅಣ್ಣರಾಮನೇ ಯಾಕೆಂಥೇಳಿದರೆ ರಾಮ ಎರಡಿದ್ದಾರಲ್ಲ ಒಂದು ರಾಮ ಇದ್ದಾನೆ ಮತ್ತೊಂದು ಪರಶುರಾಮ ಇದ್ದಾನೆ ಆದ್ದರಿಂದ ಅನ್ನರಾಮನೆ ಮೊದಲು ಬಂದದ ರಾಮನಿಗೆ ದೊಡ್ಡ ಪರಶುರಾಮ ಅಲ್ವಾ ಅಣ್ಣರಾಮನೇ ಪುಣ್ಯ ಪುರುಷನೇ ಪುಣ್ಯ ಪುರುಷ ಆದರ್ಶ ಪುರುಷ ಯಾರು ಶ್ರೀರಾಮಚಂದ್ರ ಓಕೆ ಪುಣ್ಯ ಪುರುಷನೇ ಬಣ್ಣ ಬಡಕನೇ ಬಣ್ಣ ಬದಲಾಯಿಸುವವ ಯಾರು ಕೃಷ್ಣ ಅತಿ ಉದ್ಯಂತ ಓಕೆ ಬಣ್ಣ ಬಡಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನ ನೇರಿದ ಹೆಣ್ಣುಗಳ ವ್ರತ ಕೆಡಿಸಿದ್ಯಾರು ಬೋಧ ಅವತಾರ ತ್ರಿಪುರಾಸುರರ ಹೆಂಡತಿಯರ ಎದುರು ನಗ್ನವಾಗಿ ಹೋಗಿ ಅವರ ವ್ರತವನ್ನು ಪಾತಿವ್ರತ್ಯವನ್ನು ಕೆಡಿಸಿದ್ದಂಥ ಕಥೆಯನ್ನು ಬರ್ತದೆ ಅದರ ವರ್ಣನೆ ಬರ್ತದೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನನೆ ಏರಿದ ಹಾಸೆವಿಟ್ಟಲ್ಲ ತೇಜಿ ಅಂತ ಹೇಳಿದರೆ ಕುದುರೆ ಕುದುರೆಯ ಬೆನ್ನ ಹೇಳಿದ್ದ ಯಾರು ಕಲ್ಕಿ ಅಂತ ಹೇಳಿದರೆ ಈ ನಾಲ್ಕು ಚರಣಗಳಲ್ಲಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂತ ಹೇಳಿದರೆ ಎಷ್ಟು ಒಂದು ಕನ್ನಡದ ಸೌಂದರ್ಯ ಇದೆ ಇದರಲ್ಲಿ ಎಷ್ಟು ಭಾಷಾ ಸೌಂದರ್ಯ ಇದೆ ಎಷ್ಟು ನಿಮ್ಮ ಬುದ್ಧಿವಂತಿಗೆ ಇಂಪ್ರೂವ್ ಆಗ್ತದೆ ಎಷ್ಟು ನಿಮ್ಮ ಕಲ್ಪನೆ ಇಂಪ್ರೂವ್ ಆಗ್ತದೆ ಎಷ್ಟು ನಿಮಗೆ ಇದನ್ನು ಡಿಕೋಡ್ ಮಾಡಲಿಕ್ಕೆ ಕಲಿತರೆ ಖುಷಿ ಸಿಗ್ತದೆ ಇದನ್ನೆಲ್ಲ ಹೇಳಲಿಕ್ಕೆ ಬೇಕಾಗಿ ಈ ವಿಡಿಯೋವನ್ನು ಮಾಡಿದ್ದೆ ನಾನು ಸೊ ಇಂಥದೇ ತುಂಬ ರಾಶಿ ಬಿದ್ದಿದೆ ನಮ್ಮ ಗ್ರಂಥಗಳಲ್ಲಿ ಇದನ್ನೆಲ್ಲ ನೀವು ಮಾಡಿದರೆ ಕಲಿತರೆ ಮತ್ತು ಮಕ್ಕಳಿಗೆ ಕೂಡ ಕಲಿಸಿದರೆ ನಿಮಗೆ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಕೂಡ ಜೀವನ ಯಾವತ್ತೂ ಕೂಡ ಬೋರಿಂಗ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ